ನಿಮ್ಮಣ್ಣ ಗಜಾನನವ್ರದ್ದು ಏನೇನು ಸಾಮಾನುಗಳಿತ್ತೋ ನೀವು ಹೇಳಿದಾಗೆ ಈ ಸೂಟ್ಕೇಸಲ್ಲಿ ಹಾಕಿಟ್ಟಿದ್ದೀನಿ. ನೀವು ಇದನ್ನು ತಗೊಂಡು ಹೋಗ್ಬೋದು. ನಮ್ಮಣ್ಣ ಬಾಡಿಗೆ ಅಂದ್ರೆ ಕೊಡಬೇಕಾಗಿತ್ತ? ಇಲ್ಲ, ಏನಿಲ್ಲ, ಉಳಿದಿದ್ದ ಕೆಲವು ಪೇಂಟಿಂಗ್ಸ್ನ ನಿಮ್ಮ ಅತ್ತಿಗೆ ತಗೊಂಡೋಗಿರ್ಬೋದು. ಇಂದು ನೀರಜ ಮನೆಗೆ ಬರಲಿಲ್ಲ. ಇವತ್ತು ಕೂಡ ನೀರಜ ರಾತ್ರಿ ತಡವಾಗಿ ಮನೆಗೆ ಬಂದ್ಲು. ನೀರಜ, ನೀನು ನನ್ನ ಹೆಂಡತಿ, ದಿನ ಇಷ್ಟು ತಡವಾಗಿ ಬಂದ್ರೆ ನೋಡಿದವ್ರು ಏನ್ ಅನ್ಕೋತಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಮನೇಲಿ ಒಬ್ಳೇ ಕೂತು ಏನ್ ಮಾಡ್ಲಿ, ಅದಕ್ಕೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ. ದಿನಾನು ಪಾರ್ಟಿನಾ? ಹೌದು, ಐ ವಾಂಟ್ ಟು ಬಿಕಮ್ ಎ ಮಾಡೆಲ್. ಮಾಡೆಲ್ ಆಗೋರೆಲ್ಲ ಹೀಗೇನಾ ರಾತ್ರಿ ಒಂದ್ ಗಂಟೆಗೆ ಮನೆಗೆ ಬರೋದು? ಅದಕ್ಕೆಲ್ಲ ಉತ್ತರಿಸ್ಬೇಕು ಅಂತ ಏನು ಇಲ್ವಲ್ಲ. ಅಂದ್ರೆ ಏನರ್ಥ? ಮದುವೆ ಮುಂಚೆ ನೀನೇ ತಾನೇ ನನ್ನ ಕಲೆ ಬಗ್ಗೆ ಆಸೆ ಪಟ್ಟವಳು. ನಾನೊಬ್ಬ ದೊಡ್ಡ ಕಲಾವಿದ ಅಂತ ತಾನೇ ಮದುವೆ ಆಗಿದ್ದು? ಇಲ್ಲ ಅಂತ ಯಾರಂದ್ರು? ಅದಕ್ಕೆ ತಾನೇ ನಿನ್ನ ಪ್ರೀತಿಸಿ ಮದುವೆ ಆಗಿದ್ದು. ಈಗ ನಿನ್ನ ಇನ್ಕಮ್ ಕಮ್ಮಿ ಆಗಿದೆ, ನಿನಗೋಸ್ಕರ ತಾನೇ ನಾನು ಕೆಲಸ ಬಿಟ್ಟಿದ್ದು. ಈಗ ಮನೆ ನಡಿಬೇಕಲ್ಲ. ಸ್ವಲ್ಪ ದಿನ ಇರು, ಎಲ್ಲ ಸರಿ ಹೋಗುತ್ತೆ. ನನ್ನ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗುತ್ತೆ. ನಿನ್ನ ಪೇಂಟಿಂಗ್ಸ್ಗೆಲ್ಲ ಯಾರು ಬೆಲೆ ಕೊಡ್ತಾರೆ? ಹೊಸದಾಗಿ ಏನು ಸೃಷ್ಟಿ ಮಾಡ್ತಿಲ್ಲ, ಇನ್ನು ಓಬಿರಾಯನ್ ಕಾಲದಲ್ಲೇ ಕೂತು ಗೀಚ್ತಾ ಇದ್ರೆ ಒಂದಲ್ಲ ಒಂದಿನ ಇರೋ ಹೆಸರನ್ನು ಹಾಳು ಮಾಡ್ಕೋತೀಯ. Don't talk like a fool. ಯಾರು ಫೂಲು? ನಾನೋ ನೀನು? ಜನಗಳಿಗೆ ಏನ್ ಬೇಕು ಅನ್ನೋದನ್ನ ಅರಿಲಾರ್ದಿರೋ ನೀನು ಒಂದು ದಿನ ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀಯ. ನಾನ್ ಸಾಯೋಲ್ಲ, ನಾನ್ ಸಾಯೋಲ್ಲ. ಯೋ ಸ್ಟಾಪ್ ಇಟ್. ನೀನೇನು ಹೊಳಿಬೇಕಾಗಿಲ್ಲ. ನಿನಗೋಸ್ಕರ ನನ್ನ ತಂದೆ ತಾಯಿಗಳ ಜೊತೆ ದ್ವೇಷ ಕಟ್ಕೊಂಡೆ, ದೂರ ಮಾಡ್ಕೊಂಡೆ. ನೀ ನಿನ್ ತಂದೆ ತಾಯಿನ ಬಿಟ್ಟಿದ್ದು ನನಗೋಸ್ಕರ ಅಲ್ಲ, ನಿನ್ನ ಕಲೆಗೋಸ್ಕರ ಅನ್ನೋದನ್ನ ಮರಿಬೇಡ. ಆಯ್ತು ಆಯ್ತು, ನೀನ್ ಹೇಳ್ದಾಗೆ ಅನ್ಕೋ. ಬಾ ಊರಿಗೆ ಹೋಗೋಣ, ನಾವಿಬ್ರು ಸೇರಿ ತಂದೆ ತಾಯಿಗಳ ಜೊತೆ ಸಂತೋಷವಾಗಿರೋಣ. ನಥಿಂಗ್ ಡೂಯಿಂಗ್. ನಾನ್ ಬೆಂಗಳೂರಿಗೆ ಬರೋದಕ್ಕೆ ತಯಾರಿಲ್ಲ. ನನಗೂ ನಿನ್ ತಂದೆ ತಾಯಿಗೂ ಏನ್ ಸಂಬಂಧ? ಐ ವಿಲ್ ನಾಟ್ ಕಮ್. ಐ ವಿಲ್ ನಾಟ್ ಕಮ್. ನೀರಜ, ಎಕ್ಸ್ಕ್ಯೂಸ್ ಮಿ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಡಾಕ್ಟರ್ ಆನಂದ್, ನೀವು ಹೇಳಿದ್ದು ನಿಜ, ಈಕೆಗೆ ಮೆಮೊರಿ ಲಾಸ್ ಆಗಿದೆ. ಐ ಥಿಂಕ್ ನೀರಜ ಈಸ್ ಅಡ್ಜಸ್ಟೆಡ್ ಟು ಫಾಸ್ಟ್ ಲೈಫ್. ಬ್ಯಾಂಗ್ಳೂರ್ ವಾತಾವರಣ ಬಾಂಬೆಯಷ್ಟು ವೇಗವಾಗಿಲ್ಲ. ನಿಮ್ಮ ಮನೆಯಲ್ಲಾಗಲಿ ಅಥವಾ ಈ ಬೆಂಗಳೂರಲ್ಲಾಗಲಿ ಆ ರೀತಿಯಾದ ಪರಿಸರ ಇಲ್ಲದೆ ನೀರಜ ತನ್ನ ವಿಸ್ಮೃತಿಯಿಂದ ಬರಲಾಗದ ಸ್ಥಿತಿಯಲ್ಲಿದ್ದಾಳೆ. ಈ ರೀತಿ ಆಗೋದಕ್ಕೆ ಉಂಟಾದ ಶಾಕಿನ ತರಹಾನೆ ಇನ್ನೊಂದು ಶಾಕ್ ಆಯಿತು ಅಂದರೆ ಐ ಥಿಂಕ್ ನೀರಜ ಮೊದಲಿನ ಥರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ನಾನು ಆದಷ್ಟು ಆ ರೀತಿ ವಾತಾವರಣ ತರಕ್ಕೆ ಪ್ರಯತ್ನ ಪಡ್ತೇನೆ, ಆಮೇಲೆ ನಿಮ್ಮನ್ನು ಬಂದು ಕಾಣ್ತೇನೆ. ಡಾಕ್ಟರ್ ಆನಂದ್, ನೀರಜ ಈ ಸಜೆಸ್ಟೆಡ್ ಟು ಫಾಸ್ಟ್ ಲೈಫ್. ಬ್ಯಾಂಗ್ಳೂರ್ ವಾತಾವರಣ ಬಾಂಬೆಯಷ್ಟು ವೇಗವಾಗಿಲ್ಲ. ಈ ರೀತಿ ಆಗೋದಕ್ಕೆ ಉಂಟಾದ ಶಾಕಿನ ತರಹಾನೆ ಇನ್ನೂ ಶಾಕ್ ಆಯ್ತು ಅಂದ್ರೆ ನೀರಜ ಮೊದಲಿನ ತರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಡಾಕ್ಟರ್. ನನಗೆ ಯಾಕೋ ವಿಪರೀತ ತರ ನಾವು. ಐ ಕಾನ್ ಡ್ರೈವ್ ದ ಕಾರ್, ಗಾಡಿನ ನೀನೇ ಓಡಿಸು. ನಾನಾ? ನನಗೆ ಡ್ರೈವಿಂಗ್ ಬರಲ್ಲ. ಏನ್ ತಮಾಷೆ ಮಾಡ್ತೀಯ? ನೀನು ಕಾರ್ ಡ್ರೈವಿಂಗ್ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಜಾನನೇ ಹೇಳಿದ್ದಾನೆ ನೀನು ಬಾಂಬೆಲಿ ಇದ್ದಾಳು, ಆ ಫಾಸ್ಟ್ ಲೈಫ್ಗೆ ಹೋಗಿರೋಳು, ನಿನ್ನ ಕಾರ್ ಡ್ರೈವಿಂಗ್ ಬರಲ್ಲ ಅಂತ ನಗ್ತಾರೆ. ಖಂಡಿತ ನನಗೆ ಡ್ರೈವಿಂಗ್ ಗೊತ್ತಿಲ್ಲ, ದಯವಿಟ್ಟು ನನ್ನನ್ನು ಬಲವಂತ ಪಡಿಸ್ಬೇಡಿ ಪ್ಲೀಸ್. ಯು ನೋ ಡ್ರೈವಿಂಗ್, ಐ ನೋ ದಟ್, ಕಮ್ ಆನ್ ಡ್ರೈವ್. ನನಗ್ ಡ್ರೈವಿಂಗ್ ಬರೋದಿಲ್ಲ ಆನಂದ್. ಆನಂದ್ ಪ್ಲೀಸ್ ಆನಂದ್, ನನಗ್ ಡ್ರೈವಿಂಗ್ ಗೊತ್ತಿಲ್ಲ ಆನಂದ್. ನನಗ್ ಡ್ರೈವಿಂಗ್ ಗೊತ್ತಿಲ್ಲ. ಮನುಷ್ಯನ ಇಲ್ಲ, ಬಾಯಿ ಮುಚ್ಕೊಂಡು ಡ್ರೈವ್ ಮಾಡು. ಇಲ್ಲ ಆನಂದ್, ನನಗ್ ಡ್ರೈವಿಂಗ್ ಗೊತ್ತಿಲ್ಲ ಪ್ಲೀಸ್. ನನಗೆ ಅವಮಾನ ಮಾಡಬೇಡಿ, ನನ್ನ ಮಾತು ನಂಬಿ. ಈ ಕತೆಲ ನನ್ನ ಹತ್ರ ಹೇಳ್ಬೇಡ, ಇವಾಗ ಡ್ರೈವಿಂಗ್ ಮಾಡ್ತೀವಲ್ವೋ. ನೀವು ಈ ರೀತಿಯೆಲ್ಲ ನನ್ನನ್ನು ಪರೀಕ್ಷೆ ಮಾಡೋದು ನನಗೆ ಹಿಡಿಸೋದಿಲ್ಲ.
ನಾನು ಗಜಾನನ ಹೆಂಡತಿ ಅಲ್ಲ ಅಂತ ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ. ಮಾತೆತ್ತಿದ್ರೆ ನನ್ನ ಹಣೆಯಲ್ಲಿರೋ ಕುಂಕುಮ, ಮುಡ್ಕೊಂಡಿರೋ ಹೂವು ಎಲ್ಲ ಯಾವ ರೀತಿ ನೋಡ್ತೀರ ಅಂತ ನನಗ್ ಗೊತ್ತು. ನಾನು ಇದುವರೆಗೂ ಎಲ್ಲ ಸಹಿಸ್ಕೊಂಡು ಬಂದಿದ್ದೀನಿ. ನಾನು ಪ್ರೀತಿಸಿದ್ದು ನಿಮ್ಮನ್ನ, ಯಾವತ್ತು ನಿಮ್ಮನ್ನ ನಂಬ್ಕೊಂಡು ಆರಾಧಿಸ್ತಿರೋಳು. ನಾನು ಕುಂಕುಮನ ಅಳಿಸ್ಕೊಂಡು ವಿಧವೆ ತರ ಗಜಾನನ ಹೆಂಡತಿಯಾಗಿ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಅನಂತ್, ನಾನು ಗಜಾನನ ಹೆಂಡತಿ ಅಲ್ಲ. ಅವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಅನಂತ್, ನನಗ್ ಗೊತ್ತಿಲ್ಲ. ಹೌದು, ನಾನು ಗಜಾನನ ಹೆಂಡತಿ ಅಲ್ವಾ? ನಾನು ವಿಧವೆ ಅಲ್ವಾ? ನನ್ನ ಹಣೆಯಲ್ಲಿ ಕುಂಕುಮ ಇರಬಾರ್ದಲ್ವಾ? ನಾನು ಹೂ ಮುಡಿಬಾರ್ದಲ್ವಾ? ನಾನು ಇದನ್ನ ಮುಟ್ಟೋದಿಲ್ಲ. ನಿಮಗ್ ಧೈರ್ಯ ಇದ್ರೆ ಈ ಕುಂಕುಮ ನಡೆಸಿ, ಯೋನ್ ಕಿತ್ತಾಕಿ. ಈ ಕುಂಕುಮ ನಡೆಸಿ, ಯೋನ್ ಕಿತ್ತಾಕಿ. ಕಿತ್ತಾಕಿ, 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 ಕಿತ್ತಾಕಿ. ಸ್ಟಾಪ್ ಇಟ್, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ. ಯಾರ್ ನಿನ್ನ ಶಿಕ್ಷಿಸಿದ್ದು? ನಿಮ್ ಮಗ. ನಾನು ಏನ್ ಮಾಡಿದ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನನಗೆ ಕಾರ್ ಡ್ರೈವಿಂಗ್ ಬರೋದಿಲ್ಲ ಅಂದಿದ್ದಕ್ಕೆ ಸುಳ್ಳು ಹೇಳ್ತಾ ಇದೀಯಾ? ನನಗ್ ಬರುತ್ತೆ ಅಂತ ನೋಡಮ್ಮ, ನನ್ ಮಗ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ. ನಿನಗಿಂತ ನನಗೆ ನನ್ ಮಗ ಏನು ಅಂತ ಗೊತ್ತು. ಅವನು ಯಾರ ಮನಸ್ಸು ನೋಯಿಸೋದಿಲ್ಲ. ಅವನ್ ನಿನ್ ಕಪಾಳಕ್ಕೆ ಹೊಡೆದ ಅಂದ್ರೆ ಅದಕ್ಕೇನೋ ಕಾರಣ ಇರ್ಬೇಕು. ಕಾರಣ ನನ್ ಕುಂಕುಮ ಆಳ್ಸೆ ನೀವು ಅಂದೆ, ಅದಕ್ಕೆ ಹೊಡೆದ್ರು. ಹೊಡೆದ್ನ? ನಾನಾಗಿದ್ರು ಅದನ್ನೇ ಮಾಡ್ತಿದ್ದೆ. ನಿನ್ ಮೇಲೆ ವಿಶ್ವಾಸ ಇಟ್ಟಿರೋ ಯಾರೇ ಆಗ್ಲಿ ಹೊಡೆದ ಇನ್ನೇನ್ ಮಾಡ್ತಾರೆ ಹೇಳು? ಅವತ್ ನಾನೇ ಹೇಳಿಲ್ಲ ಬೊಟ್ಟಿಟ್ಕೋ ಹೂ ಮುಡ್ಕೊಂತ, ನೀನ್ ಯಾಕೆ ಕಳಿಸು ಅಂದೆ? ನೋಡು, ಒಳ್ಳೆ ಮಾತ್ನಲ್ಲಿ ತಲೆ ಸವರಿ ಹೇಳಿದ್ರೆ ಮಾತ್ರ ವಿಶ್ವಾಸ ಇದೆ ಅಂತ ಅರ್ಥನ? ಬೈಯೋದು ಹೊಡೆಯೋದು ಕೂಡ ಬುದ್ಧಿ ಹೇಳೋ ವಿಧಾನ ಅಮ್ಮ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಲ್ಬೇಡ. ಯಾಕಮ್ಮ ನಿದ್ರೆ ಬರಲಿಲ್ವಾ? ನನ್ ಕಣ್ಮುಂದೇನೆ ಏನೇನೋ ನಡೀತಿರುವಾಗ ನಾನ್ ಹೇಗಪ್ಪ ನಿದ್ದೆ ಮಾಡ್ಲಿ? ಯಾಕಮ್ಮ ಈಗೇನಾಯ್ತಮ್ಮ? ಇವತ್ತು ನೀರ್ ಜಂಗಿ ಯಾಕೆ ಹೊಡೆದೆ? ದುಡ್ಬಿಟ್ಟಮ್ಮ, ಹೊಡಿಬಾರ್ದಾಗಿತ್ತು. ಏನ್ ಮಾಡ್ಲಿ, ನನಗೆ ಕೋಪ ಬರ ಹಾಗೆ ಮಾಡ್ಲ? ಹಾಗಂತ ಕಪಾಳ ಕುಡಿಯೋದ? ಅವಳು ನಿನ್ನ ಅಣ್ಣನ ಹೆಂಡತಿ ಅನ್ನೋದನ್ನ ಮರಿಬೇಡ ಅನಂತ್. ನಾನೇ ಎಲ್ಲ ನುಂಬ್ಕೊಂಡು ಸುಮ್ಮನೆ ಇರುವಾಗ ನೀನ್ ಕೈ ಮಾಡ್ಬೋದಾ? ಅವಳು ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದು ನಿನಗೆ ಹೇಗೆ ಗೊತ್ತಾಗಬೇಕು? ತಪ್ಪಾಯ್ತಮ್ಮ, ನಾನು ಮಾಡಿದ ಕೆಲಸ ನನ್ನನ್ನೇ ಕಿತ್ತಿಂತ ಇದೆ ಅಂತ ನಾನೊಬ್ಬನಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಅರ್ಥ ಆಗೋಲ್ಲ. ನಾನು ನಿನ್ನ ತಾಯಿ ಕಣ, ನನಗೆಲ್ಲ ಅರ್ಥ ಆಗುತ್ತೆ. ಇನ್ನು ಮೇಲೆ ನೀನು ಯಾವ ಕಾರಣಕ್ಕೂ ಅವಳ ಮೇಲೆ ಕೈ ಎತ್ತಬಾರ್ದು, ಹಿಂಸೆ ಮಾಡಬಾರ್ದು. ನೋಡು, ನೊಂದು ಜೀವಕ್ಕೆ ನಾಲ್ಕು ಒಳ್ಳೆ ಮಾತಾಡಿದ್ರೆ ಎಷ್ಟೋ ಹಿತ ಅನ್ಸುತ್ತೆ. ಅದನ್ನು ಬಿಟ್ಟು ಗಾಯದ ಮೇಲೆ ಉಪ್ಪು ನೀರು ಹಾಕೋದು ಯಾವ ನ್ಯಾಯ ಹೇಳು? ಆಯ್ತಮ್ಮ, ಹೇಳಿದಾಗ ಇವತ್ತು ನಾನು ಹಾಗೆ ನಡ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ಹುಚ್ಚ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರಗಬೇಡ. ಮಲಕ ಮಲಕ.
ಅದೇನ್ ಮಾತ್ರ ಕೊಟ್ಟಿಯೋ ಏನೋಮ್ಮ, ನನ್ ಕೆಮ್ಮೆಲ್ಲ ಹೊರಟೋಯ್ತು. ದೇವ್ ನಿನ್ ಚೆನ್ನಾಗಿದ್ದೆ. ನೀವ್ ಚೆನ್ನಾಗಿದ್ರೆ ತಾನೇ ಅಮ್ಮ, ನಾವೆಲ್ಲ ಚೆನ್ನಾಗಿರೋದು. ಅಮ್ಮ ನಿಮ್ಮ ನನ್ ಮಾತು ಕೇಳ? ಕೇಳಮ್ಮ, ಯಾಕೆ ಸಂಕೋಚ? ಈ ಮನೇಲಿ ಒಬ್ಳೇ ಕೂತು ಕೂತು ಬೇಜಾರಾಗುತ್ತೆ. ಅದಕ್ಕೆ ಅದಕ್ಕೆ ನಿಮ್ದೇನೋ ಅಭ್ಯಂತರ ಇಲ್ಲದೆ ಇದ್ರೆ ನನಗೂ ಎಲ್ಲಾದ್ರೂ ಕೆಲಸ ಮಾಡ್ಬೇಕು ಅಂತ ಆಸೆ. ಕೆಲ್ಸಕ್ಕೆ ಸೇರ್ತೀಯಾ? ಹೌದು. ಯಾವ ಕೆಲಸ ಮಾಡ್ತೀಯ? ನೀನೇನು ಓದಿದೀಯ ಅಂತ ನೆನಪಿದೆಯಾ? ಏನು ಅಂತ ನೆನಪಿಗೆ ಬರ್ತಾ ಇಲ್ಲ. ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ. ಹಾಗೆ ಹೇಳಿದ್ರೆ ಯಾರಮ್ಮ ಕೆಲಸ ಕೊಡ್ತಾರೆ? ಅಯ್ಯೋ ಹುಚ್ಚಿ, ಯಾಕೆ ಸಪ್ಪಗಾಗ್ಬಿಟ್ಟೆ? ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ತಾನೆ? ಅಲ್ಲಿ ಇಲ್ಲಿ ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ? ಆನಂದ್ ಹೇಳಿ ನರ್ಸಿಂಗ್ ಹೋಮ್ ಅಲ್ಲೇ ಕೆಲ್ಸಕ್ಕೆ ಸೇರಿಸ್ತೀನಿ, ಸರಿ ತಾನೆ? ನಿಮ್ ಮಗ ಏನಾದ್ರು ಅಂದ್ರೆ? ಅವನೇನ್ ಹೇಳ್ತಾನೆ, ಇಷ್ಟಕ್ಕೂ ಅವನಿಗೆ ಹೇಳೋದು ನಾನ್ ತಾನೆ? ನಮ್ಮ ಆನಂದ್ ನನ್ ಮಾತ್ ಮೀರಲ್ಲ, ನೀನ್ ನಾಳೆನೆ ಕೆಲ್ಸಕ್ಕೆ ಹೋಗ್ತಾ ಇದೀಯ. ಅಮ್ಮ ಬೆಡ್ ನಂಬರ್ 21 ಪೇಷಂಟ್ಗೆ ನಾವ್ ಎಷ್ಟು ಟ್ರೀಟ್ಮೆಂಟ್ ಕೊಟ್ರು ಬಿಪಿ ಕಂಟ್ರೋಲ್ಗೆ ಬರ್ತಿಲ್ಲ. ನೀರಜ ನೀರಜ ಏನೇ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಮನೇಲಿ ಕೂತು ಕೂತು ಬೋರ್ ಆಗಿದೆಯಂತೆ. ಅದಕ್ಕೆ ಅಮ್ಮನೇ ಹೇಳಿದ್ರು ಇಲ್ಲಿ ಕರ್ಕೊಂಡು ಹೋದ್ರೆ ಈ ಅಟ್ಮಾಸ್ಫಿಯರ್ ಇಂದ ಅವಳು ಹೆಲ್ತ್ ಸರಿ ಆಗ್ಬೋದು ಅಂತ, ಅದಕ್ಕೆ ಬಂದಿದ್ದಾಳೆ. ಅಫ್ಕೋರ್ಸ್, ಅದಕ್ಕೇನಂತ ಬರ್ಲಿ, ಜಾನಿಗೆ ಒಬ್ಳಿಗೆ ಅಟೆಂಡ್ ಮಾಡಿ ಬೇಜಾರಾಗಿದೆ. ನೀರಜನ ಜೊತೆಲಿ ಇದ್ರೆ ಅವಳಿಗೂ ಹೆಲ್ಪ್ ಆಗುತ್ತೆ. ಜಾನಿಗೆ ಹೆಲ್ಪ್ ಆಗುತ್ತೋ ಇಲ್ವೋ, ಇವಳಿಂದ ಅವಳು ತೊಂದರೆ ಆಗದಿದ್ರೆ ಸಾಕು. ಜಾನಿ ಟೈಮ್ ಪಾಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಡೋಂಟ್ ಗಿವ್ ಅರ್ ಎನಿ ರೆಸ್ಪಾನ್ಸಿಬಲ್ ಜಾಬ್. ಆಗ್ಲಿ ಸರ್. ಕುಂತಲಾ ಮುಕುಲ್ ಬನ್ನಿ. ಹಾ ಕುಂತಲಾ, ಇವತ್ತು ಕಾನ್ಫರೆನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ಲೈಡ್ಸ್ ರೆಡಿ ಆಗಿದೆಯಾ? ಹಾ ರೆಡಿ ಆಗಿದೆ. ಮುಕುಲ್, ನಾನು ಆನಂದ್ ಇಬ್ರು ಬಿಜಿ ಆಗಿರ್ತೀವಿ, ಒಳಗಡೆ ಯಾರನ್ನ ಬಿಡಬೇಡಿ. ಪೇಷಂಟ್ಗಳನ್ನೆಲ್ಲ ನೀವೇ ಅಟೆಂಡ್ ಮಾಡಿಬಿಡಿ ಪ್ಲೀಸ್. ಓಕೆ. ಈ ಕೋಟೆಲ್ ನೀವು ತೇಟ್ ಡಾಕ್ಟರ್ ತರನೇ ಕಾಣಿಸ್ತಾ ಇದ್ದೀರಾ. ಹೊರಗಡೆಯಿಂದ ಯಾರಾದ್ರೂ ಬಂದು ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನೇ ಡಾಕ್ಟರ್ ಅನ್ಕೊಂಡ್ ಬಿಡ್ತಾರೆ. ಚೆನ್ನಾಗಿದ್ಯಾ? ನಿಮ್ಗೆ ಹೇಗನ್ಸುತ್ತೆ ಮೇಡಮ್? ನನಗೇನು ಅನಿಸ್ತಿಲ್ಲ, ಈ ತರ ಕೋಟ್ ನಾನು ಹಾಕೋತಿದ್ನೇನೋ ಅನಿಸ್ತಿದೆ. ಒಳ್ಳೆ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಬನ್ನಿ ವಾರ್ಡ್ಗಳಿಗೆ ಹೋಗೋಣ, ತೋರಿಸ್ತೀನಿ. ಬನ್ನಿ ನೋಡ್ಕೊಳ್ಳಿ, ಬನ್ನಿ ಇಂಜೆಕ್ಷನ್ ಕೊಡೋದನ್ನ ನೋಡ್ಕೊಳ್ಳಿ. ಬನ್ನಿ ಮೇಡಮ್. ಜಾನಿ ಇವನಿಗೆ ನಾನು ಇಂಜೆಕ್ಷನ್ ಕೊಡ್ತೀನಿ. ಆ ನೀವಾ? ನಾನು ಟ್ರೈ ಮಾಡ್ತೀನಿ, ಕೊಡಿ. ಏನ್ ಮರಿ ಬೆಳಿಗ್ಗೆ ಏನ್ ಟಿಫನ್ ಮಾಡ್ದೆ? ಇಡ್ಲಿ ಚಟ್ನಿ. ನನಗೂ ಇಟ್ಟಿದ್ಯಾ ತಾನೇ ಇಡ್ಲಿನ? ಖಾಲಿ ಆಗೋಯ್ತು. ಅರೆ ರೇ, ಒಬ್ನೇ ತಿನ್ಬಿಟ್ಯಾ? ನಂಗ್ ಹಸಿವೆ ಆಗ್ತಿದ್ಯಲ್ಲ, ಮತ್ತೇನ್ ಮಾಡ್ಲಿ? ನಮ್ಮಪ್ಪ ಬಂದ್ರೆ ತರಿಸ್ಕೊಡ. ವೆರಿ ಗುಡ್. ಇವತ್ ಬೇಡ, ನಾಳೆ ಬರ್ತೀನಲ್ಲ ಆಗ ನಂಗೂ ಕೊಡ್ಬೇಕು. ಸರಿ ಮರಿ ಕುಡ್ದು. ಡಾಕ್ಟ್ರೇ ನಂಗೆ ಇಂಜೆಕ್ಷನ್ ಕೊಡ್ದೆ ಹೋಗ್ತಾ ಇದ್ದೀರಲ್ಲ. ನೀ ನನ್ ಜೊತೆಲಿ ಮಾತಾಡ್ತಾ ಇದ್ದಾಗ್ಲೇ ಕೊಟ್ಬಿಟ್ಟೆ ಮರಿ. ನಿಜವಾಗ್ಲೂ ನಂಗ್ ನೋವಾಗ್ಲೇ ಇಲ್ಲ. ಈ ಜಾನಿ ನರ್ಸ್ ಕೊಡುವಾಗಿಲ್ಲ, ದಬ್ಳೆ ತಲೆ ಚುಚ್ಚೋಷ್ಟು. ಹೌದು, ನಾನ್ ಚುಚ್ಚಿದ್ರೆ ದಬ್ಳ, ಇವ್ರು ಚುಚ್ಚಿದ್ರೆ ಹೂವು. ನಾಳೆಯಿಂದ ನಿನಗೆ ದೊಡ್ಡ ಸಿರಿಂಜಲ್ಲಿ ಇಂಜೆಕ್ಷನ್ ಕೊಡ್ತೀನಿ. ಇಲ್ಲ ಇಲ್ಲ, ನಾಳೆಯಿಂದ ನಾನು ಇವ್ರ ಕೈನೇ ಇಂಜೆಕ್ಷನ್ ತಗೋತೀನಿ. ಸರಿ ಸರಿ, ನಾನೇ ಕೊಡ್ತೀನಿ ಮಲ್ಕ. ನೀವು ತುಂಬಾ ಒಳ್ಳೆಯವರು ನೀರಜ. ನೀವು ಉಳಿದ ಪೇಷಂಟ್ಸ್ನೆಲ್ಲ ಅಟೆಂಡ್ ಮಾಡ್ತೀರಾ? ಖಂಡಿತ. ಓ ನಮಸ್ಕಾರ ಸರ್. ಜಾನಿ ಪೇಷಂಟ್ಸ್ ಎಲ್ಲ ನೋಡಾಯ್ತಾ? ಇಲ್ಲ ಇಲ್ಲ, ನೀರಜ್ ಅವ್ರ ಮಿಕ್ಕಿದ ವಾರ್ಡ್ಗಳಲ್ಲಿ ಇಂಜೆಕ್ಷನ್ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸರ್. ನೀರಜ ಇಂಜೆಕ್ಷನ್ ಕೊಡ್ತಾ ಇದ್ದಾರಾ? ಹೌದು ಸರ್, ಶೀ ಇಸ್ ವೆರಿ ವೆರಿ ಗುಡ್. ನೀರಜ ಇಷ್ಟು ಬೇಗ ಕಲ್ತರು ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಸರ್. ವಾಟ್ ಎ ಸರ್ಪ್ರೈಸಿಂಗ್. ಯಾಕೆ ಮುಖನ ಹಾಗೆ ಗಂಟ ಹಾಕೊಂಡಿದ್ದೀರಾ? ಇಲ್ಲ ಸಿಸ್ಟರ್, ಕಾಲು ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ, ಎಲ್ಲಿಂದ ಬಿದ್ರಿ? ಅಟ್ಟಾತಕ್ ಹೋಗಿದ್ದೆ, ಎಣಿಜಾರ್ ಬಿದ್ಬಿಟ್ಟೆ. ಯಾಕೆ ನಿಮ್ ಹೆಂಡತಿ ಕಾಡ್ತಿಂದ ತಪ್ಪಿಸ್ಕೊಳಕ್ಕೆ ಅಟ್ಟದ ಮೇಲೆ ಬಚ್ಚಿಟ್ಕೋಬೇಕು ಅಂತಿದ್ರ? ಏನಮ್ಮ ನೀನು ಹೊಸದಾಗ ಬಂದಿರೋ ಡಾಕ್ಟ್ರಾ? ಇಲ್ಲ ಅಜ್ಜಿ, ನಿಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಳಕ್ಕೆ ಅಂತ ಬಂದಿದ್ದೀನಿ. ನಿಮ್ ಮೊಮ್ಮಗಳು ಅಂತಾನೆ ಅನ್ಕೊಳ್ಳಿ. ಬಂಗಾರದಂತ ಮನ್ಸು, ನೀನ್ ಹಿಂಗೆ ನಗ್ತಾ ನಗ್ತಾ ಮಾತಾಡ್ಸಿದ್ರೆ
ನಾವ್ ಆಸ್ಪತ್ರೆಲಿ ಇದ್ದೀವಿ ಅಂತಾನೆ ಅನ್ಸಲ್ಲ. ಹಾಗಾದ್ರೆ ನಾವೆಲ್ಲ ಬಂದ್ರೆ ಆಸ್ಪತ್ರೆಲಿ ಇದ್ದೀವಿ ಅನ್ಸ್ತಿತ್ತಾ? ಇರ್ಲಿ ಇರ್ಲಿ, ಏನಂತಾರೆ ನಿಮ್ಮ ಹೊಸ ನರ್ಸು ಚೆನ್ನಾಗ್ ನೋಡ್ಕೋತಾರೆ ತಾನೆ? ನೋಡ್ಕೊಳ್ಳೋದೇನು, ಈ ಮಗು ಒಂದಿದ್ರೆ ನನಗ್ ರೋಗ ಇದೆ ಅಂತಾನೆ ಅನ್ಸೋದಿಲ್ಲ. ಸಿಸ್ಟರ್, ಸಿಸ್ಟರ್, ಡಾಕ್ಟರ್ ಆನಂದ್ ಎಲ್ಲಿ? ಈಗ ತಾನೆ ಹೋದ್ರು, ಕೆಳಗಡೆ ಕಾರ ತೆರಬೇಕು ನೋಡಿ. ನಾಣಿ ಆನಂದ್ ಹೊರಟೋದ್ರ? ಅವ್ರು ಹೋಗಿ ಬಹಳ ಹೊತ್ತಾಯ್ತು, ಅಂದಾಗೆ ನೀವು ಬಸ್ನಲ್ಲಿ ಹೋಗ್ಬೇಕಂತೆ. ಬಸ್ ಸ್ಟಾಪ್ ಎಲ್ಲಿದೆ? ಇಲ್ಲಿಂದ 1 ಕಿಲೋಮೀಟರ್ ಆಗಬಹುದು.